ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಬಂಗಾರಕ್ಕೆ ಡಿಮ್ಯಾಂಡ್ ಕಡಿಮೆಯಾದ್ದರಿಂದ ಚಿನ್ನದ ಬೆಲೆಯಲ್ಲಿ ಇನ್ನೂ ಇಳಿತ ಕಂಡು ಬರ್ತಾ ಇದೆ. ಡಾಲರ್ ಬಲ ಜಾಸ್ತಿಯಾಗಿದ್ದರಿಂದ ಇನ್ವೆಸ್ಟರ್ಸ್ ಡಾಲರ್ನ ಮೇಲಿರುವ ಬಂಡವಾಳದ ಬಗ್ಗೆ ಆಸಕ್ತಿ ತೋರಿಸ್ತಾ ಇದ್ದಾರೆ. ಒಂದು ಕಡೆ ಸ್ಥಾನಿಕ ವ್ಯಾಪಾರಿಗಳಿಂದ ಡಿಮ್ಯಾಂಡ್ ಕಡಿಮೆಯಾಗಿದ್ದರಿಂದ ಬೆಲೆ ಬಾಳುವ ಮೆಟಲ್ಗಳ ದರ ಇನ್ನೂ ಕಡಿಮೆಯಾಗಿದೆ. 10 ಗ್ರಾಂ ಚಿನ್ನದ ಬೆಲೆ ಬಲಹೀನವಾಗಿದೆ. ನವದೆಹಲಿಯಲ್ಲಿ 10 ಗ್ರಾಂ ಬಂಗಾರದ ದರ 250 ರೂಪಾಯಿ ಕಡಿತಗೊಂಡಿದ್ದು 28,900 ರೂಪಾಯಿಗಳಿಗೆ ಲಭ್ಯವಿದೆ. ದೇಶದ ರಾಜಧಾನಿಯಾದ ನವದೆಹಲಿಯಲ್ಲಿ 99.9% ಶುದ್ಧ ಬಂಗಾರ ಅಂದರೆ ಅಪರಂಜಿ ಹಾಗೂ 99.5% ಶುದ್ಧವಾದ ಬಂಗಾರ 250 ರೂಪಾಯಿಗಳಷ್ಟು ಕಡಿತಗೊಂಡಿದ್ದು 10 ಗ್ರಾಂಗಳ ಬೆಲೆ 28,900 ರೂಪಾಯಿಗಳು 28,750 ರೂಪಾಯಿಗಳಿಗೆ ನಮೂದಿಸಲಾಗಿದೆ. ಅದಲ್ಲದೆ ಶುಕ್ರವಾರ 220 ರೂಪಾಯಿಗಳಷ್ಟು ಲಾಭದಾಯಕವಾಗಿದೆ. ಆದರೆ ಸಾವರಿನ್ 8 ಗ್ರಾಂ ಬಂಗಾರದ ಬೆಲೆ 24,400 ರೂಪಾಯಿಗಳಿಗೆ ಸ್ಥಿರವಾಗಿದೆ. ಬಂಗಾರದ ಹಾದಿಯಲ್ಲಿಯೇ ಬೆಳ್ಳಿ ಕೂಡ ಇಳಿಮುಖದತ್ತ ಸಾಗಿದೆ. 1 ಕೆಜಿ ಬೆಳ್ಳಿಯ ಬೆಲೆ 800 ರೂಪಾಯಿ ಕ್ಷೀಣಿಸಿ 37,400 ರೂಪಾಯಿಗಳಿಗೆ ಸೇರಿದೆ. ಬೆಳ್ಳಿ ನಾಣ್ಯಗಳು 1,00,000 ರೂಪಾಯಿಗಳಿಂದ 71,000 ರೂಪಾಯಿಗಳಿಗೆ ಕಡಿತಗೊಂಡಿದೆ. ಶುಕ್ರವಾರ ಪ್ರಪಂಚ ವ್ಯಾಪ್ತವಾಗಿ ಬಂಗಾರ 1.04% ಇಳಿದಿದ್ದು 1,212.20 ಡಾಲರ್ಗಳಿಗೆ ದೊರೆಯುತ್ತಿದೆ. ಬೆಳ್ಳಿ ಬೆಲೆ 2.84% ಬೆಳೆದಿದ್ದು 15.57 ಡಾಲರ್ಗಳಿಗೆ ನಮೂದಿಸಲಾಗಿದೆ. 10 ಗ್ರಾಂ ಚಿನ್ನ 28,000 ರೂಪಾಯಿಗಳಿಂದ 27,777 ರೂಪಾಯಿಗಳಿಗೆ ಇಳಿದಿದ್ದು 339 ರೂಪಾಯಿಗಳಷ್ಟು ನಷ್ಟದಲ್ಲಿದೆ. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.